ನಾನು ಪ್ರೀತಿ ಮಹೇಂದ್ರನಾಥ್. ತಮಿಳುನಾಡಿಗೆ ಕಾವೇರಿ ನೀರು ಬಿಡುತ್ತಿರುವುದನ್ನು ಖಂಡಿಸಿ ಕರೆ ನೀಡಿದ್ದ ಮಂಡ್ಯ ಬಂದ್ಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು. ಕೇವಲ ಮಂಡ್ಯ ಮಾತ್ರವಲ್ಲದೆ ಮದ್ದೂರು ನಗರವನ್ನು ಕೂಡ ಬಂದ್ ಮಾಡಲಾಗಿತ್ತು. ಎರಡು ನಗರಗಳಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ವಾಹನ ಸಂಚಾರ ಕೂಡ ಸಂಪೂರ್ಣ ಸ್ಥಗಿತವಾಗಿತ್ತು. ಖಾಸಗಿ ಶಾಲಾ ಕಾಲೇಜುಗಳು ಬಹುತೇಕ ಬಂದ್ ಆಗಿದ್ದವು. ಆಲ್ಕೋಳದಲ್ಲಿ ಕಳೆದ ರಾತ್ರಿ ನಡೆದ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬರೋಬ್ಬರಿ 9 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ತುಂಗಾನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳ ವಿರುದ್ಧ ಸೆಕ್ಷನ್ 307 ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಪವನ್, ಮಂಜುನಾಥ್, ರಂಗನಾಥ್, ಚಂದನ್, ಮನೋಜ್, ಶ್ರೀನಿವಾಸ್, ರಾಜಶೇಖರ್, ವಿಶ್ವನಂದನ್, ಶ್ಯಾನ್ ರಾಬಿನ್ ಎಂಬುವರೇ ಬಂಧಿತ ಆರೋಪಿಗಳಾಗಿದ್ದಾರೆ. ಯಾಕೆ ಮೈ ಮೇಲೆ ಬಿದ್ದು ಡ್ಯಾನ್ಸ್ ಮಾಡ್ತೀಯೋ ಅನ್ನೋ ವಿಚಾರಕ್ಕೆ ಶುರುವಾದ ಜಗಳ ಮಾರಾಮಾರಿಯಲ್ಲಿ ಅಂತ್ಯವಾಗಿದೆ. ಸೆಪ್ಟೆಂಬರ್ 24ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋಬ್ಬರಿ 9 ಹೊಸ ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಲಿದ್ದಾರೆ. 9 ಮಾರ್ಗಗಳಲ್ಲಿ ಈ ರೈಲು ಸಂಚಾರ ಮಾಡಲಿದೆ. ಇಂದೋರ್ ಜೈಪುರ, ಜೈಪುರ ಉದಯ್ಪುರ್, ಪುರಿ ರೂರ್ಕೆಲಾ, ಪಾಟ್ನಾ ಹೌರಾ, ಜೈಪುರ ಚಂಡೀಗಢ, ಚೆನ್ನೈ ತಿರುನಲ್ವೇಲಿ, ರಾಂಚಿ ಹೌರಾ, ಜಾಮ್ನಗರ್ ಅಹಮದಾಬಾದ್, ಚೆನ್ನೈ ಹೈದರಾಬಾದ್ ನಡುವೆ ಈ ವಂದೇ ಭಾರತ್ ರೈಲು ಸಂಚಾರ ಮಾಡಲಿದೆ. ಪ್ರಸ್ತುತ ರಾಷ್ಟ್ರದಲ್ಲಿ 25 ವಂದೇ ಭಾರತ್ ರೈಲುಗಳು ಸಂಚರಿಸ್ತಾ ಇದ್ದು ಇದಕ್ಕೆ 9 ಹೊಸ ರೈಲುಗಳು ಸೇರ್ಪಡೆಯಾಗಲಿವೆ. ಚೆನ್ನೈ, ಬೆಂಗಳೂರು, ಹೈದರಾಬಾದ್ ನಡುವೆ 1 ವಂದೇ ಭಾರತ್ ರೈಲು ಸೇವೆ ಆರಂಭವಾಗಲಿದೆ. ಬೆಂಗಳೂರಿನ ಕೆಆರ್ಪುರದಿಂದ ಬೈಯಪ್ಪನಹಳ್ಳಿ ಮಾರ್ಗಕ್ಕೆ ಶೀಘ್ರದಲ್ಲೇ ಚಾಲನೆ ನೀಡಿದ ನಂತರ ವೈಟ್ಫೀಲ್ಡ್ ನಿಂದ ಕೆಂಗೇರಿವರೆಗಿನ ಸಂಪೂರ್ಣ ನೇರಳೆ ಮಾರ್ಗವನ್ನು ಸಂಪರ್ಕಿಸಲು ನಿರ್ಧರಿಸಲಾಗಿದ್ದು ಐಟಿ ಕಂಪನಿಗಳು ತಮ್ಮ ಸಿಬ್ಬಂದಿ ಪ್ರಯಾಣಕ್ಕೆ ಮೆಟ್ರೋವನ್ನು ಬಳಸಲು ಒಲವು ತೋರುತ್ತಿವೆ. ವೈಟ್ಫೀಲ್ಡ್ ಅಥವಾ ಕೆಆರ್ಪುರಂ ಮೆಟ್ರೋ ನಿಲ್ದಾಣಗಳಿಂದ ತಮ್ಮ ಕಚೇರಿಗಳಿಗೆ ಬಸ್ಗಳನ್ನು ಬಳಸಲು ವಿವಿಧ ಆಯ್ಕೆಗಳ ಕುರಿತು ಬಿಎಂಟಿಸಿಯೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಿವೆ. ಜವಾನ್ ಸಿನಿಮಾದ ನಿರ್ದೇಶಕರ ವಿರುದ್ಧ ನಯನತಾರ ಮುನಿಸಿಕೊಂಡಿದ್ದಾರೆ ಎನ್ನುವ ಸುದ್ದಿ ಹಬ್ಬಿತ್ತು. ಜವಾನ್ ಸಿನಿಮಾದಲ್ಲಿ ತಮ್ಮದು ಮಹತ್ವದ ಪಾತ್ರವಿದ್ದರೂ ಅದಕ್ಕೆ ಸಿಗಬೇಕಾದ ಸ್ಕ್ರೀನ್ ಸ್ಪೇಸ್ ಸಿಕ್ಕಿಲ್ಲ ಎಂದು ನಯನತಾರ ಅವರು ಚಿತ್ರದ ನಿರ್ದೇಶಕ ಅಟ್ಲಿ ಮೇಲೆ ಕೋಪಿಸಿಕೊಂಡಿದ್ದಾರೆ ಎಂದು ಹೇಳಲಾಗಿತ್ತು. ಅನಂತರ ಅಂಥದ್ದೇನು ಮುನಿಸಿಲ್ಲವೆಂದು ಹೇಳಲಾಯಿತು. ಆದರೆ ನಯನತಾರ ಅವರಿಗೆ ತೆರೆಯ ಮೇಲೆ ಸಿಗಬೇಕಾದ ಮನ್ನಣೆ ಸಿಕ್ಕಿಲ್ಲವೆಂದು ಬಹಿರಂಗವಾಗಿಯೇ ಚಿತ್ರದ ನಾಯಕ ಮತ್ತು ನಿರ್ಮಾಪಕ ಶಾರುಖ್ ಖಾನ್ ಒಪ್ಪಿಕೊಂಡಿದ್ದಾರೆ. ನಯನತಾರ ನಿರ್ವಹಿಸಿರುವ ಪಾತ್ರವನ್ನು ಬಹುವಾಗಿ ಮೆಚ್ಚಿಕೊಂಡಿರುವ ಶಾರುಖ್ ಸೋಷಿಯಲ್ ಮೀಡಿಯಾದಲ್ಲಿ ನರ್ಮದ ಪಾತ್ರಕ್ಕೆ ಸಿಗಬೇಕಾದ ಮನ್ನಣೆ ತೆರೆಮರೆಯಲ್ಲಿ ಸಿಕ್ಕಿಲ್ಲ ಎಂದು ಬರೆದುಕೊಂಡಿದ್ದಾರೆ. ರೈತರ ಬಾಯಿಗೆ ಸರ್ಕಾರ ಮಣ್ಣು ಹಾಕಿದೆ ಎಂದು ಮಣ್ಣು ತಿನ್ನುವ ಮೂಲಕ ಮಂಡ್ಯದಲ್ಲಿ ಸಂಘಟನೆಗಳು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದವು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವುದನ್ನು ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತಿದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಸಂಘಟನೆಗಳ ಮುಖಂಡರು ವ್ಯಕ್ತಪಡಿಸಿದ್ದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಘೋಷಣೆ ಹಾಕಲಾಗಿತ್ತು. ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದ್ದು ಮಂಡ್ಯ, ಬೆಂಗಳೂರು ಸೇರಿ ಹಲವೆಡೆ ಪ್ರತಿಭಟನೆ ನಡೆಯುತ್ತಿದೆ. ಇದರ ನಡುವೆ ಶ್ವಾನವೊಂದರ ಪ್ರತಿಭಟನೆ ಜನರ ಗಮನ ಸೆಳೆದಿದೆ. ಕಾವೇರಿ ನಮ್ಮದು ಎಂಬ ಖಾಲಿ ಕೊಡವನ್ನು ಹಿಡಿದು ತನ್ನ ಮಾಲೀಕನ ಜೊತೆ ರ್ಯಾಂಬೋ ಶ್ವಾನ ಮಂಡ್ಯದಿಂದ ಬೆಂಗಳೂರಿಗೆ ಪಾದಯಾತ್ರೆ ತೆರಳುತ್ತಿದ್ದು ಕಾವೇರಿ ವಿಚಾರದಲ್ಲಿ ಮೌನ ವಹಿಸಿರುವ ಪ್ರಮುಖರಿಗೆ ಶ್ವಾನದ ಪ್ರತಿಭಟನೆ ಮೂಲಕ ಚಾಟಿ ಬೀಸುವ ಪ್ರಯತ್ನ ಎಂದು ರ್ಯಾಂಬೋ ಮಾಲೀಕ ಹೇಳಿದ್ದಾರೆ. ಉದ್ಯಾನ ನಗರಿ ಬೆಂಗಳೂರು ಮತ್ತೆ ಬಂದ್ ಆಗಲಿದೆ. ಖಾಸಗಿ ಸಾರಿಗೆ ವಾಹನಗಳ ಸಂಘಟನೆಗಳು ಕೊಟ್ಟಿದ್ದ ಬಂದ್ ಕರೆಯಿಂದಾಗಿ ಸೆಪ್ಟೆಂಬರ್ 11ರಂದು ಬೆಂಗಳೂರು ಬಂದ್ ಆಗಿತ್ತು. ಈಗ ಕಾವೇರಿ ಕೊಳ್ಳದ ಕನ್ನಡ ಪರ ಸಂಘಟನೆಗಳು ಸೆಪ್ಟೆಂಬರ್ 26ರಂದು ಬೆಂಗಳೂರು ಬಂದ್ ಕರೆ ಕೊಟ್ಟಿದ್ದು ಅದರಂತೆ ಮಂಗಳವಾರ ಸೆಪ್ಟೆಂಬರ್ 26 ಉದ್ಯಾನ ನಗರಿ ಪುನಃ ಬಂದ್ ಆಗಲಿದೆ. ಬೆಂಗಳೂರು ಬಂದ್ಗೆ ರಾಜ್ಯ ಬಿಜೆಪಿ ಬೆಂಬಲ ವ್ಯಕ್ತಪಡಿಸಿದೆ. ಇದಿಷ್ಟು ಈ ದಿನದ ಸ್ಪೀಡ್ ನ್ಯೂಸ್. ಪ್ರತಿ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.